ಆಧುನಿಕ ಏಷ್ಯಾ ಇತಿಹಾಸದ 35ನೇ ಅಧಿವೇಶನ. ಈ ಒಂದು ಅಧಿವೇಶನ ಆಂಗ್ಲೋ ಜಪಾನ್ ಅಲೈನ್ಸಸ್ ಟರ್ಮ್ಸ್ ಅದರ ಒಂದು 1902ರಲ್ಲಿ ಬ್ರಿಟನ್ ಮತ್ತು ಜಪಾನ್ ನಡುವೆ ಉಂಟಾದಂಥ ಒಂದು ಮೈತ್ರಿ ಒಪ್ಪಂದ, ಆ ಒಪ್ಪಂದ ಯಾವ ಕರಾರುಗಳನ್ನು ಹೊಂದಿತ್ತು ಎಂಬುದನ್ನು ಈ ಒಂದು ತರಗತಿಯಲ್ಲಿ ಚರ್ಚಿಸೋಣ ವಿದ್ಯಾರ್ಥಿಗಳೇ. 1902ರಲ್ಲಿ ಜಪಾನ್ ಮತ್ತು ಏಷ್ಯಾದ ಒಂದು ಪುಟ ರಾಷ್ಟ್ರ, ಜಗತ್ತಿನ ಸಾಮ್ರಾಜ್ಯ ಸೂರ್ಯಮುಳುಗದ ಸಾಮ್ರಾಜ್ಯ ಎನಿಸಿಕೊಂಡಿದ್ದಂಥ ಬ್ರಿಟನ್ ನಡುವೆ ಒಂದು ಏರ್ಪಟ್ಟಂತಹ ಒಂದು ಮೈತ್ರಿ ಒಪ್ಪಂದ, ಅದು ಸಮಾನತೆಯ ವೇದಿಕೆಯಲ್ಲಿ ಏರ್ಪಟ್ಟಂತಹ ಒಂದು ಮೈತ್ರಿ ಒಪ್ಪಂದ ಜಪಾನ್ನ ಕೀರ್ತಿಯನ್ನು ಪಶ್ಚಿಮದ ರಾಷ್ಟ್ರಗಳ ಪ್ರಬಲ ರಾಷ್ಟ್ರಗಳ ಸಾಲಿನಲ್ಲಿ ಈ ಒಂದು ಪುಟ್ಟ ದ್ವೀಪ ರಾಷ್ಟ್ರವನ್ನು ಏಷ್ಯಾದ ರಾಷ್ಟ್ರವನ್ನು ನಿಲ್ಲಿಸಿದಂಥ ಒಂದು ಒಪ್ಪಂದ ಆಗಿದೆ. ದ ಆಂಗ್ಲೋ ಜಪಾನೀಸ್ ಅಲಾಯನ್ಸ್ ಡ್ಯೂರಿಂಗ್ ದ 1923 ವರೆಗೂ ಜಾರಿಯಲ್ಲಿದ್ದಂಥ ಒಂದು ಒಪ್ಪಂದ, ವಾಸ್ ಅ ಬೈಲ್ಯಾಟ್ರಲ್ ಅಲಾಯನ್ಸ್ ಬಿಟ್ವೀನ್ ಬ್ರಿಟನ್ ಆ್ಯಂಡ್ ಜಪಾನ್. ಇದೊಂದು ದ್ವಿಪಕ್ಷೀಯ ಒಪ್ಪಂದ ಆಗಿತ್ತು. ದ ಒರಿಜಿನಲ್ ಅಲಾಯನ್ಸ್ ಸೈನ್ಡ್ ಇನ್ 1902 ವಾಸ್ ಲಿಮಿಟೆಡ್ ಆ್ಯಂಡ್ ರೀಜಿನಲ್ ಆ್ಯಂಡ್ ಇಟ್ಸ್ ಪರ್ಪಸ್ ವಾಸ್ ಟು ಕೌಂಟರ್ ರಷ್ಯಾಸ್ ಎಕ್ಸ್ಪ್ಯಾನ್ಷನ್ ಇನ್ ಟು ಏಷ್ಯಾ, ಈಸ್ಟ್ ಏಷ್ಯಾ, ಪೂರ್ವ ಏಷ್ಯಾದ ಭಾಗಗಳಲ್ಲಿ ಅದರಲ್ಲೂ ಕೂಡ ಕೊರಿಯಾ ಮಂಚೂರಿಯಾದಲ್ಲಿ ಜಪಾನ್ ಹಿತಾಸಕ್ತಿಗಳಿದ್ದು ಅದೇ ರೀತಿ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ಹೊಂದಿತ್ತು ಬ್ರಿಟನ್. ಇವೆರಡೂ ಜಪಾನ್ ಮತ್ತು ಬ್ರಿಟನ್ ಹಿತಾಸಕ್ತಿಗಳು ಈ ಒಂದು ಪೂರ್ವ ಏಷ್ಯಾದಲ್ಲಿ ರಷ್ಯಾದ ಪ್ರಾಬಲ್ಯವನ್ನು ಕಡಿಮೆ ಮಾಡತಕ್ಕಂಥ ಒಂದು ಉದ್ದೇಶದಿಂದ ಮಾಡಿಕೊಂಡಂಥ ಪರಸ್ಪರ ಸಹಕಾರದ ಒಂದು ಒಪ್ಪಂದ ಇದಾಗಿತ್ತು. ಡ್ಯೂರಿಂಗ್ ದ ರೂಸೋ ಜಪಾನೀಸ್ ವಾರ್ ಬ್ರಿಟನ್ ಕನ್ಸಿಡರ್ಡ್ ಆಸ್ಕಿಂಗ್ ಜಪಾನ್ ಟು ಅಸಿಸ್ಟ್ ಅರ್ ಇನ್ ಡಿಫೆಂಡಿಂಗ್ ಇಂಡಿಯಾ ಬೈ ಯೂಸಿಂಗ್ ಜಪಾನ್ಸ್ ಆರ್ಮಿ. ಇನ್ 1905 ದ ಅಲೈನ್ಸ್ ವಾಸ್ ರಿನ್ಯೂಡ್ ಆ್ಯಂಡ್ ಎಕ್ಸ್ಟೆಂಡೆಡ್ ಟು ಕವರ್ ಇಂಡಿಯಾ ಇನ್ ರಿಟರ್ನ್ ಫಾರ್ ಬ್ರಿಟನ್ಸ್ ರಿಕಗ್ನಿಷನ್ ಆಫ್ ಜಪಾನ್ಸ್ ಪ್ರಿಪೋಂಡರೆಂಟ್ ಪೊಸಿಷನ್ ಇನ್ ಕೊರಿಯಾ. ಕೊರಿಯಾದಲ್ಲಿ ಜಪಾನ್ ಹಿತಾಸಕ್ತಿಯನ್ನು, ಭಾರತದಲ್ಲಿ ಬ್ರಿಟನ್ನ ಹಿತಾಸಕ್ತಿಗಳನ್ನು ಪರಸ್ಪರ ರಕ್ಷಿಸಿಕೊಳ್ಳುವುದಕ್ಕಾಗಿ ಇಂಥ ಒಂದು ಒಪ್ಪಂದವನ್ನು ಮಾಡಿಕೊಡ್ತೇವೆ. ಇನ್ 1911 ಬ್ರಿಟನ್ ಆ್ಯಂಡ್ ಜಪಾನ್ ಅಗ್ರಿ ಟು ರಿವೈಸ್ ದ ಅಲಾಯನ್ಸ್ ಎಗೈನ್ ಟು ಅವಾಯ್ಡ್ ವಾರ್ ಬಿಟ್ವೀನ್ ದ ಅಲಾಯನ್ಸ್ ಕಂಟ್ರೀಸ್ ಆ್ಯಂಡ್ ದ ಯುನೈಟೆಡ್ ಸ್ಟೇಟ್ಸ್. ಆಲ್ದೋ ದ ಫಸ್ಟ್ ವರ್ಲ್ಡ್ ವಾರ್ ರೈಸ್ಡ್ ದ ವ್ಯಾಲ್ಯೂ ಆಫ್ ವರ್ಲ್ಡ್ ವೈಡ್ ಮಿಲಿಟರಿ ಕೋಆಪರೇಷನ್ ಬಿಟ್ವೀನ್ ಬ್ರಿಟನ್ ಆ್ಯಂಡ್ ಜಪಾನ್, ದೇರ್ ಡಿಸಗ್ರಿಮೆಂಟ್ ಓವರ್ ಏಷ್ಯಾ ಡೀಪನ್ಡ್. ಮುಂದೆ 1911ರಲ್ಲಿ ಅದು ಮತ್ತೆ ಒಪ್ಪಂದವನ್ನು ಹಂಗೆ ಒಂದು ನವೀಕರಣ ಮಾಡಿಕೊಳ್ಳೋ ಪ್ರಯತ್ನ ಆದರೂ ಕೂಡ ಆ ಎರಡು ರಾಷ್ಟ್ರಗಳ ನಡುವಿನ ಒಂದು ಸಂಬಂಧಗಳು ಸ್ವಲ್ಪ ದೂರ ಸರಿತಕ್ಕಂಥ ಪ್ರಯತ್ನಗಳಾಗ್ತವೆ. ಇನ್ ದ ಎಂಡ್ ದ ಫೋರ್ ಪವರ್ ಟ್ರಿಟಿ ಸೈನ್ಡ್ ಬೈ ಬ್ರಿಟನ್, ಫ್ರಾನ್ಸ್ ಆ್ಯಂಡ್ ಜಪಾನ್ ಆ್ಯಂಡ್ ದ ಯುನೈಟೆಡ್ ಸ್ಟೇಟ್ಸ್ ಅಟ್ ದ ವಾಷಿಂಗ್ಟನ್ ಕಾನ್ಫರೆನ್ಸ್ ಆಫ್ 1921-23 ರಿಪ್ಲೇಸ್ಡ್ ದ ಆಂಗ್ಲೋ ಜಪಾನೀಸ್ ಅಲಯನ್ಸ್ ವಿಚ್ ವಾಸ್ ಅಫಿಸಿಯಲಿ ಟರ್ಮಿನೇಟೆಡ್ ಇನ್ 1923. ವಾಷಿಂಗ್ಟನ್ ಸಮ್ಮೇಳನದಲ್ಲಿ 1921-22 ಅವಧಿಯ ಅಲ್ಲಿ ನಡೆದಂಥ ನಾಲ್ಕು ರಾಷ್ಟ್ರಗಳ ಒಂದು ಒಪ್ಪಂದ, ಐದು ರಾಷ್ಟ್ರಗಳ ಒಪ್ಪಂದ ಮತ್ತು ಒಂದು 9 ರಾಷ್ಟ್ರಗಳ 9 ಪವರ್ ಟ್ರಿಟಿ ಏನಿದ್ದಾವೆ ಅವೆಲ್ಲವುಗಳು ನಡೆದ ನಂತರ ಈ ಒಂದು 1902ರ ಆಂಗ್ಲೋ ಜಪಾನ್ ಅಲಯನ್ಸ್ ಒಪ್ಪಂದ ಟರ್ಮಿನೇಟ್ ಆಗ್ತದೆ. ಹೀಗೆ 1902ರಿಂದ 1923ರ ಅವಧಿಯ ಈ ಒಂದು ಆಂಗ್ಲೋ ಜಪಾನ್ ಅಲಯನ್ಸ್ ಒಂದು ಪ್ರಮುಖವಾದಂಥ ಒಪ್ಪಂದ ಆಗಿ, ಅದರಲ್ಲೂ ಕೂಡ ಮುಂದೆ ಜಪಾನ್ ರಷ್ಯಾದೊಂದಿಗೆ 1905ರಲ್ಲಿ ಮಾಡಿದಂಥ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಪ್ರಮುಖವಾಗಿ ಈ ಬ್ರಿಟನ್ನ ಒಂದಿಗೆ ಮಾಡಿಕೊಂಡಂಥ ಒಪ್ಪಂದದ ಬಲ ಕಾರಣ ಅಂತ ಹೇಳಬಹುದಾಗಿದೆ ನಾವು ವಿದ್ಯಾರ್ಥಿಗಳೇ. ದ ಫಸ್ಟ್ ಇದರ ದ ಕಂಡೀಷನ್ ಮತ್ತು ಇದರ ಒಂದು ಟರ್ಮ್ಗಳನ್ನು ಒಪ್ಪಂದದ ಕರಾರುಗಳನ್ನು ನಾವು ಪ್ರಮುಖವಾಗಿ ಈಗ ಚರ್ಚೆ ಮಾಡೋಣ. ದ ಆಂಗ್ಲೋ ಜಪಾನ್ ಅಲಯನ್ಸಸ್ ಟರ್ಮ್ಸ್. ದ ಫಸ್ಟ್ ಆಂಗ್ಲೋ ಜಪಾನೀಸ್ ಅಲಯನ್ಸ್ ವಾಸ್ ಆ್ಯನ್ ಅಲಯನ್ಸ್ ಬಿಟ್ವೀನ್ ಬ್ರಿಟನ್ ಆ್ಯಂಡ್ ಜಪಾನ್ ಸೈನ್ಡ್ ಇನ್ ಜಾನವರಿ 1902 1902ರಲ್ಲಿ ಅದರಲ್ಲೂ ಕೂಡ ಜನವರಿ 30ನೇ ತಾರೀಕಿನಂದು ಇದು ಒಂದು ಟ್ರಿಟಿಯನ್ನು ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತದೆ. ದ ಅಲಯನ್ಸ್ ವಾಸ್ ಸೈನ್ಡ್ ಇನ್ ಲಂಡನ್ ಅಟ್ ಲ್ಯಾನ್ಸ್ಡೌನ್ ಹೌಸ್ ಆನ್ 30 ಜಾನವರಿ 1902 ಬೈ ಲಾರ್ಡ್ ಲ್ಯಾನ್ಸ್ಡೌನ್ ಬ್ರಿಟಿಷ್ ಫಾರಿನ್ ಸೆಕ್ರೆಟರಿ ಆ್ಯಂಡ್ ಹೇ ಹಶಿ ತಡಾಸು ಆ್ಯಂಡ್ ಲಾರ್ಡ್ ಲ್ಯಾನ್ಸ್ಡೌನ್ ಇವರಿಬ್ಬರು ಸಹಿ ಮಾಡುವ ಮೂಲಕ ಅಪ್ಪಿಕೊಂಡಂಥ ಒಂದು ದ್ವಿಪಕ್ಷೀಯ ಬೈಲ್ಯಾಟ್ರಲ್ ಆ ಒಂದು ಅಲಯನ್ಸ್ ಆರ್ ಅಗ್ರಿಮೆಂಟ್ ಆಗಿತ್ತು. ಎ ಡಿಪ್ಲೊಮ್ಯಾಟಿಕ್ ಮೈಲ್ ಸ್ಟೋನ್ ದಟ್ ಸಾ ಆ್ಯನ್ ಎಂಡ್ ಟು ಬ್ರಿಟನ್ಸ್ ಸ್ಪ್ಲೆಂಡಿಡ್ ಐಸೋಲೇಷನ್. ದ ಅಲಯನ್ಸ್ ವಾಸ್ ರಿನ್ಯೂಡ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಇನ್ ಸ್ಕೋಪ್ ಟ್ವೈಸ್ ಇನ್ 1905 ಆ್ಯಂಡ್ 1911 ಬಿಫೋರ್ ಇಟ್ಸ್ ಡಿಮೈಸ್ ಇನ್ 1920
21 ಆ್ಯಂಡ್ ಟರ್ಮಿನೇಷನ್ ಇನ್ 1923 1923ರಲ್ಲಿ ಇದನ್ನು ಸಂಪೂರ್ಣವಾಗಿ ಕೈಬಿಡುವ ಮೂಲಕ ರದ್ದಾಗುವ ರಗ್ಗದ್ದಾಗುವುದು ಮತ್ತು ಮುಂಚೆ 1905ರಲ್ಲಿ ಮತ್ತು 1911ರಲ್ಲೂ ಕೂಡ ಇವೆರಡು ಮತ್ತೆ ಇದನ್ನು ನವೀಕರಣ ಮಾಡುವ ಎರಡು ಬಾರಿ ನವೀಕರಣ ಆಗ್ತದೆ. ಹೀಗೆ 1902ರಲ್ಲಿ ಜನವರಿ 30ರಂದು ಆ ಲಂಡನ್ನ ಲ್ಯಾನ್ಸ್ಡೌನ್ ಹೌಸ್ನಲ್ಲಿ ಇದು ಆದಂಥ ಒಂದು ಒಪ್ಪಂದ. ದ ಮೇನ್ ಥ್ರೆಟ್ ಫಾರ್ ಬೋತ್ ಸೈಡ್ಸ್ ವಾಸ್ ಫ್ರಮ್ ರಷ್ಯಾ. ರಷ್ಯಾದಿಂದ ಎರಡು ರಾಷ್ಟ್ರಗಳಿಗಿದ್ದಂಥ ಬೆದರಿಕೆಯೇ ಭೀತಿನೇ ಈ ಎರಡು ರಾಷ್ಟ್ರಗಳು ಇಂಥ ಒಂದು ಮೈತ್ರಿ ಒಪ್ಪಂದವನ್ನು ಮಾಡಿಕೊಳ್ಳುವುದಕ್ಕೆ ಕಾರಣ ಆಗ್ತದೆ. ಹವೆವರ್ ಇಟ್ ಹ್ಯಾಂಗರ್ಡ್ ದ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಸಮ್ ಬ್ರಿಟಿಷ್ ಡೊಮಿನಿಯನ್ಸ್ ವಿಚ್ ವರ್ ಹಾಸ್ಟೈಲ್ ಟು ಜಪಾನ್. ಜಪಾನ್ಗೆ ವಿರುದ್ಧವಾಗಿದ್ದಂಥ ಕೆಲವೊಂದು ಬ್ರಿಟನ್ನ ಸಾಮ್ರಾಜ್ಯದ ರಾಷ್ಟ್ರಗಳು ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದನ್ನು ವಿರೋಧಿಸಿದಾಗ್ಯೂ ಕೂಡ ಇವೆರಡು ರಾಷ್ಟ್ರಗಳು ಸಮಾನತೆಯ ಆಧಾರದ ಮೇಲೆ ಮಾಡಿಕೊಂಡಂಥ ಒಂದು ಒಪ್ಪಂದ ಇದಾಗಿತ್ತು. ದ ಮೋಟಿವೇಷನ್ಸ್ ಆ್ಯಂಡ್ ರಿಸರ್ವೇಷನ್ಸ್, ಇದಕ್ಕೆ ಕಾರಣವಾದಂಥ ಒಂದು ಪ್ರೇರಣೆಗಳು ಮತ್ತು ಇದರಲ್ಲಿದ್ದಂಥ ಕೆಲವೊಂದು ಮೀಸಲುಗಳು ಏನು ಅನ್ನೋದನ್ನು ನಾವು ನೋಡೋಣ. ದ ಪಾಸಿಬಿಲಿಟಿ ಆಫ್ ಆ್ಯನ್ ಅಲೈನ್ಸ್ ಬಿಟ್ವೀನ್ ಗ್ರೇಟ್ ಬ್ರಿಟನ್ ಆ್ಯಂಡ್ ಜಪಾನ್ ಹ್ಯಾಡ್ ಬೀನ್ ಕ್ಯಾನ್ವಾಸ್ ಸಿನ್ಸ್ 1895 ವೆನ್ ಬ್ರಿಟನ್ ರೆಫ್ಯೂಸ್ ಟು ಜಾಯಿನ್ ದ ಟ್ರಿಪಲ್ ಇಂಟರ್ವೆನ್ಷನ್ ಆಫ್ ಫ್ರಾನ್ಸ್ ಜರ್ಮನಿ ಆ್ಯಂಡ್ ರಷ್ಯಾ ಎಗೇನ್ಸ್ಟ್ ದ ಜಪಾನೀಸ್ ಆಕ್ಯುಪೇಷನ್ ಆಫ್ ದ ಲಿಯೋಡಾಂಗ್ ಪೆನ್ಯುಸುಲ. ಲಿಯೋಡಾಂಗ್ ಪೆನ್ಯುಸುಲವನ್ನು 1894-95 ಅವಧಿಯಲ್ಲಿ ಸೈನೋ ಜಪಾನೀಸ್ ಯುದ್ಧದಲ್ಲಿ ಗೆದ್ದಂಥ ಜಪಾನ್ ಈ ಲಿಯೋಡಾಂಗ್ ಪ್ರಾಂತ್ಯವನ್ನು ಪಡೆದಂಥ ಸಂದರ್ಭದಲ್ಲಿ ಅದನ್ನು ಜರ್ಮನಿ ಫ್ರಾನ್ಸ್ ಮತ್ತು ರಷ್ಯಾಗಳು ವಿರೋಧಿಸಿದಾಗ ಬ್ರಿಟನ್ ವಿರೋಧಿಸಲಿಲ್ಲ. ಆ ಒಂದು ಮೂರು ರಾಷ್ಟ್ರಗಳ ಜೊತೆಯಲ್ಲಿ ಸೇರಲಿಲ್ಲ. ಆಗಲೇ ಜಪಾನ್ನ ಕಡೆ ಬ್ರಿಟನ್ ವಾಲಿದ್ದು ಕಂಡುಬಂತು. ವೈಲ್ ದಿಸ್ ಸಿಂಗಲ್ ಈವೆಂಟ್ ವಾಸ್ ಆ್ಯನ್ ಅನ್ಸ್ಟೇಬಲ್ ಬೇಸಿಸ್ ಫಾರ್ ಆನ್ ಅಲೈನ್ಸ್, ದ ಕೇಸ್ ವಾಸ್ ಸ್ಟ್ರೆಂಥನ್ಡ್ ಬೈ ದ ಸಪೋರ್ಟ್ ಬ್ರಿಟನ್ ಆ್ಯಡ್ ಗಿವನ್ ಜಪಾನ್ ಇನ್ ಇಟ್ಸ್ ಡ್ರೈವ್ ಟುವರ್ಡ್ಸ್ ಮಾಡರ್ನೈಸೇಷನ್ ಆ್ಯಂಡ್ ದೇರ್ ಕೋಆಪರೇಟಿವ್ ಎಫರ್ಟ್ಸ್ ಟು ಪುಟ್ ಡೌನ್ ದ ಬಾಕ್ಸರ್ ರೆಬಿಲಿಯನ್. 1900ರಲ್ಲಿ ಚೀನಾದಲ್ಲಿ ನಡೆದಂಥ ಬಾಕ್ಸರ್ ದಂಗೆಯನ್ನು ಅಡಗಿಸುವಲ್ಲಿ ಜಪಾನ್ ಮತ್ತು ಬ್ರಿಟನ್ಗಳು ಎರಡೂ ಕೂಡ ಒಗ್ಗೂಡಿ ಮಾಡಿದಂಥ ಒಂದು ಹೋರಾಟ ಇರ್ಬೋದು, ಅವೆರಡರ ನಡುವಿನ ಸಹಕಾರ ಮತ್ತು ಜಪಾನನ್ನು ಆಧುನೀಕರಣಗೊಳಿಸುವಲ್ಲಿ ಬ್ರಿಟನ್ ಕೊಟ್ಟಂಥ ಒಂದು ಸಹಕಾರ ಏನಿತ್ತು, ಆ ಸಹಕಾರ ಇವೆರಡು ರಾಷ್ಟ್ರಗಳನ್ನು ಇಂಥ ಒಂದು ಮೈತ್ರಿ ಒಪ್ಪಂದಕ್ಕೆ ಹತ್ತಿರ ತರುವಂತೆ ಮಾಡಿತು. ನ್ಯೂಸ್ ಪೇಪರ್ಸ್ ಆಫ್ ಬೋತ್ ಕಂಟ್ರೀಸ್ ವಾಯ್ಸ್ ಸಪೋರ್ಟ್ ಫಾರ್ ಸಚ್ ಅನ್ ಅಲಯನ್ಸ್, ಇಂಥ ಒಂದು ಒಪ್ಪಂದಕ್ಕಾಗಿ ಎರಡೂ ರಾಷ್ಟ್ರಗಳಲ್ಲಿ ಅಲ್ಲಿಯ ಒಂದು ರಾಷ್ಟ್ರಗಳ ಒಂದು ಪತ್ರಿಕೆಗಳಲ್ಲಿ ಬಹಳಷ್ಟು ಅಭಿಪ್ರಾಯಗಳು, ಜನತೆಯ ಅಭಿಪ್ರಾಯವೂ ಹಾಗೆ ಇತ್ತು. ಮಾಧ್ಯಮಗಳು ಕೂಡ ಇದನ್ನು ಪತ್ರಿಕಾ ಮಾಧ್ಯಮಗಳಲ್ಲಿ ಇಂಥ ಒಂದು ಒತ್ತಾಯಗಳು ಕಂಡುಬಂದವು. ಇನ್ ಬ್ರಿಟನ್ ಫ್ರಾನ್ಸಿಸ್ ಬ್ರಿಂಕ್ಲೆ ಆಫ್ ದ ಟೈಮ್ಸ್ ಆ್ಯಂಡ್ ಎಡ್ವಿನ್ ಅರ್ನಾಲ್ಡ್ ಆಫ್ ದ ಟೆಲಿಗ್ರಾಫ್ ವರ್ ದ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಸಚ್ ಎ ಸಪೋರ್ಟ್. ವೈರ್ ಇನ್ ಜಪಾನ್ ದ ಪ್ರೋ ಅಲೈನ್ಸ್ ಮೂಡ್ ಆಫ್ ಪೊಲಿಟಿಷಿಯನ್ ಒಕುಮಾ ಶಿಗೆನೋಬು ಸ್ಟಿರ್ಡ್ ದ ಮೆನಿಚಿ ಆ್ಯಂಡ್ ಯೋಮಿಯೂರಿ ನ್ಯೂಸ್ ಪೇಪರ್ಸ್ ಇನ್ ಟು ಪ್ರೋ ಅಲೈನ್ಸ್ ಅಡ್ವೊಕೇಸಿ. ಎರಡೂ ರಾಷ್ಟ್ರಗಳಲ್ಲಿ ಇಂಥ ಒಂದು ದಿನಪತ್ರಿಕೆಗಳಲ್ಲಿ ವಾರಪತ್ರಿಕೆಗಳಲ್ಲಿ ಇಂತಹ ಒಂದು ಬರಹಗಳು, ಅದಕ್ಕೂ ಪರವಾದಂಥ ಬರಹಗಳು ಬಂದು ಇಂಥ ಒಂದು ಒಪ್ಪಂದಕ್ಕೆ ಒತ್ತಾಯ ಕಂಡುಬಂತು. ದ 1894 ಆಂಗ್ಲೋ ಜಪಾನೀಸ್ ಟ್ರಿಟಿ ಆಫ್ ಕಾಮರ್ಸ್ ಆ್ಯಂಡ್ ನೇವಿಗೇಷನ್ ಆ್ಯಡ್ ಆಲ್ಸೋ ಪಾವ್ಡ್ ದ ವೇ ಫಾರ್ ಈಕ್ವಲ್ ರಿಲೇಷನ್ಸ್ ಆ್ಯಂಡ್ ದ ಪಾಸಿಬಿಲಿಟಿ ಆಫ್ ಆ್ಯನ್ ಅಲೈನ್ಸ್. ಇಂಥ ಒಂದು ಒಪ್ಪಂದಕ್ಕಾಗಿ 1894 ಆಂಗ್ಲೋ ಜಪಾನೀಸ್ ಒಂದು ವಾಣಿಜ್ಯ ಮತ್ತು ನೌಕಾ ಒಪ್ಪಂದ ಇದೆಯಲ್ಲ, ಅದು ಒಂದು ಭೂಮಿಕೆ ಆಗುತ್ತೆ. ಇನ್ ದ ಎಂಡ್ ದ ಕಾಮನ್ ಇಂಟ್ರೆಸ್ಟ್ ಟ್ರೂಲಿ ಫ್ಯೂಯಲಿಂಗ್ ದ ಅಲೈನ್ಸ್ ವಾಸ್ ಅಪೋಸಿಷನ್ ಟು ರಷ್ಯಾ ನೆಕ್ಸ್ಟ್. ಇದಕ್ಕೆ ಮುಖ್ಯವಾದಂಥ ಕಾರಣ ರಷ್ಯಾದ ಒಂದು ಸಾಮ್ರಾಜ್ಯ ವಿಸ್ತರಣೆಯ ಒಂದು ದಾಹವನ್ನು, ಅದರಲ್ಲೂ ಪೂರ್ವ ಏಷ್ಯಾದಲ್ಲಿ, ಅದರಲ್ಲೂ ಮಂಚೂರಿಯಾ ಮತ್ತು ಭಾರತ, ಅದರಲ್ಲೂ ಕೂಡ ಮುಖ್ಯವಾಗಿ ತೈವಾನ್, ಈ ಭಾಗದಲ್ಲಿ ರಷ್ಯಾದ ಒಂದು ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆಯನ್ನು, ಪ್ರಯತ್ನಗಳನ್ನು ವಿಫಲಗೊಳಿಸುವಂತಹ ಉದ್ದೇಶದಿಂದ ಎರಡೂ ರಾಷ್ಟ್ರಗಳು ಒಂದು ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ತವೆ. ದ ಮೇನ್ ಇಂಪಾರ್ಟೆಂಟ್ ಟರ್ಮ್ಸ್ ಆಫ್ ದ 1902 ಟ್ರಿಟಿ ಆಂಗ್ಲೋ ಜಪಾನ್ ಅಲಯನ್ಸಸ್ನ ಒಂದು ಒಪ್ಪಂದದ ಪ್ರಮುಖವಾದಂಥ ಒಂದು ಟರ್ಮ್ಸ್ಗಳನ್ನ ನೋಡೋಣ. ಅದರಲ್ಲೂ ಎಸ್ಪೆಷಲಿ ಆರ್ಟಿಕಲ್ 1, ದ ಹೈ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಹ್ಯಾವಿಂಗ್ ಮ್ಯೂಚುವಲಿ ರೆಕಗ್ನೈಸ್ಡ್ ದ ಇಂಡಿಪೆಂಡೆನ್ಸ್ ಆಫ್ ಚೀನಾ ಆ್ಯಂಡ್ ಕೊರಿಯಾ ಡಿಕ್ಲೇರ್ಡ್ ದೆಮ್ ಸೆಲ್ಸ್ ಟು ಬಿ ಎಂಟೈರ್ಲಿ ಅನ್ಇನ್ಫ್ಲೂಯೆನ್ಸ್ಡ್ ಬೈ ಅಗ್ರೆಸಿವ್ ಟೆಂಡೆನ್ಸೀಸ್ ಇನ್ ಐದರ್ ಕಂಟ್ರಿ ಹ್ಯಾವಿಂಗ್ ಇನ್ ವ್ಯೂ ಹವೆವರ್ ದೇರ್ ಸ್ಪೆಷಲ್ ಇಂಟ್ರೆಸ್ಟ್ ಆಫ್ ವಿಚ್ ಚೋಸ್ ಆಫ್ ಗ್ರೇಟ್ ಬ್ರಿಟನ್ ರಿಲೇಟ್ ಟು ಪ್ರಿನ್ಸಿಪಲಿ ಟು ಚೀನಾ ವಿಲಿಸ್ಟ್ ಜಪಾನ್ ಇನ್ ಅಡಿಷನ್ ಟು ದ ಇಂಟ್ರೆಸ್ಟ್ ವಿಚ್ ಶೀ ಪೊಸೆಸ್ಸಸ್ ಇನ್ ಚೀನಾ ಈಸ್ ಇಂಟ್ರೆಸ್ಟೆಡ್ ಇನ್ ಎ ಪೆಕ್ಯುಲರ್ ಡಿಗ್ರಿ ಪೊಲಿಟಿಕಲಿ ಆಸ್ ವೆಲ್ ಆಸ್ ಕಮರ್ಷಿಯಲಿ ಆ್ಯಂಡ್ ಇಂಡಸ್ಟ್ರಿಯಲಿ ಇನ್ ಕೊರಿಯಾ. ಕೊರಿಯಾದಲ್ಲಿ ಜಪಾನ್ ಮತ್ತು ಚೀನಾದಲ್ಲಿ ಜಪಾನ್ ಹೊಂದಿದ್ದಂಥ ಹಿತಾಸಕ್ತಿಗಳನ್ನು, ಇನ್ನೊಂದು ಕಡೆಗೆ ಚೀನಾದಲ್ಲಿ ಬ್ರಿಟನ್ ಹೊಂದಿದ್ದಂಥ ಹಿತಾಸಕ್ತಿಗಳನ್ನು,
ಪರಸ್ಪರ ಉಲ್ಲಂಘನೆ ಮಾಡದಂತೆ ಪರಸ್ಪರರ ಸಹಕಾರವನ್ನು ಬೆಳೆಸುವಂತಹ ಒಂದು ಉದ್ದೇಶ ಮತ್ತು ಪರಸ್ಪರರ ಮೇಲೆ ಯಾರಾದರೂ ಇನ್ನೊಂದು ಮೂರನೇ ಒಂದು ರಾಷ್ಟ್ರ ದಾಳಿ ಮಾಡಿದರೆ ಆ ರಾಷ್ಟ್ರವನ್ನು ಒಗ್ಗೂಡಿ ಎದುರಿಸತಕ್ಕಂಥ ಒಂದು ಒಪ್ಪಂದ ಈ ಆರ್ಟಿಕಲ್ ಒಂದರಲ್ಲಿ ಈ ಒಪ್ಪಂದದ ಆರ್ಟಿಕಲ್ ಒಂದರಲ್ಲಿ ಕಂಡುಬರ್ತದೆ. ದ ಐಕ ಇದರಲ್ಲಿ ಮುಂದುವರೆದಂತೆ ನಾವು ಆರ್ಟಿಕಲ್ ಎರಡರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ದ ಆರ್ಟಿಕಲ್ ಟೂ ಡಿಕ್ಲರೇಷನ್ ಆಫ್ ನ್ಯೂಟ್ರಾಲಿಟಿ ಇಫ್ ಐದರ್ ಸಿಗ್ನೇಟರಿ ಬಿಕಮ್ಸ್ ಇನ್ವಾಲ್ವ್ಡ್ ಇನ್ ವಾರ್ ಥ್ರೋ ಆರ್ಟಿಕಲ್ ಒನ್. ಅಂದರೆ ಈಗ ಚೀನಾದೊಂದಿಗೆ ಯುದ್ಧ ಮಾಡಬೇಕಾದ್ರೆ ಜಪಾನ್ ಏನಾದ್ರು ಯುದ್ಧಕ್ಕೆ ಹೋದರೆ ಬ್ರಿಟನ್ನ ಸಹಕಾರ ಆಗತ್ತೇ ಇಲ್ಲ. ಕೊರಿಯಾದೊಂದಿಗೆ ಜಪಾನ್ ಯುದ್ಧಕ್ಕೆ ಹೋದರೆ ಆಗ ಅಗತ್ಯ ಇಲ್ಲ. ಬ್ರಿಟನ್ ಮತ್ತು ಚೀನಾ ಯುದ್ಧಕ್ಕೆ ಹೋದರೆ ಜಪಾನ್ನ ಸಹಕಾರ ಅಗತ್ಯ ಇಲ್ಲ. ಆದರೆ ಈ ಒಂದು ಎರಡೂ ರಾಷ್ಟ್ರಗಳಿಂದ ಆಚೆ ಏನಾದರೂ ಯಾರಾದರೂ ಯಾವುದಾದ್ರೂ ರಾಷ್ಟ್ರದೊಂದಿಗೆ ಜಪಾನ್ ಅಥವಾ ಬ್ರಿಟನ್ಗಳು ಕಾದಾಡುವ ಸನ್ನಿವೇಶ ಬಂದರೆ ಆಗ ಸಹಕಾರ ಮಾಡ್ತಕ್ಕಂಥದ್ದು ಈ ಆರ್ಟಿಕಲ್ನಲ್ಲಿತ್ತು. ಆರ್ಟಿಕಲ್ ತ್ರೀ ಪ್ರಾಮಿಸ್ ಆಫ್ ಸಪೋರ್ಟ್ ಇಫ್ ಐದರ್ ಸಿಗ್ನೇಟರಿ ಬಿಕಮ್ಸ್ ಇನ್ವಾಲ್ವ್ಡ್ ಇನ್ ವಾರ್ ವಿತ್ ಮೋರ್ ದ್ಯಾನ್ ಒನ್ ಪವರ್. ಒಂದಕ್ಕಿಂತ ಹೆಚ್ಚು ಯಾವುದಾದ್ರೂ ರಾಷ್ಟ್ರದೊಂದಿಗೆ ಒಂದು ರಾಷ್ಟ್ರದೊಂದಿಗೆ ಯುದ್ಧ ಮಾಡಬೇಕಾದ್ರೆ ಇಂಥ ಸಹಕಾರದ ಅಗತ್ಯ ಇಲ್ಲ. ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳು ಅಂದರೆ ಈಗ ಜಪಾನ್ನೊಂದಿಗೆ ಕಾದಾಡಬೇಕಾದ್ರೆ ಜಪಾನ್ನೊಂದಿಗೆ ರಷ್ಯಾ ಕಾದಾಟಕ್ಕೆ ಬಂತು, ಅದ್ರ ಜೊತೆಯಲ್ಲಿ ಜರ್ಮನಿನೂ ಸಪೋರ್ಟ್ ಮಾಡ್ತು ಅಂದರೆ ಅಂಥ ಸಂದರ್ಭದಲ್ಲಿ ಬ್ರಿಟನ್ ಜಪಾನ್ನ ಸಹಾಯಕ್ಕೆ ಬರಬೇಕಾಗಿತ್ತು. ಅಥವಾ ಬ್ರಿಟನ್ ಯಾವುದೋ ಕ್ರಿಮಿಯಾ ಯುದ್ಧದಲ್ಲಿ ಫ್ರಾನ್ಸ್ನೊಂದಿಗೆ ಮತ್ತು ಇನ್ನೊಂದು ಯಾವುದೋ ಒಂದು ಟರ್ಕಿಯೊಂದಿಗೂ ಕಾದಾಡ್ತಾ ಇದೆ ಅಂತಂದರೆ ಅದೇ ಸಂದರ್ಭದಲ್ಲಿ ಜಪಾನ್ ಅದಕ್ಕೆ ಸಹಕಾರವನ್ನು ಕೊಡಬೇಕಾಯಿತು. ಆರ್ಟಿಕಲ್ ಫೋರ್ ಸಿಗ್ನೇಟರೀಸ್ ಪ್ರಾಮಿಸ್ ನಾಟ್ ಟು ಎಂಟರ್ ಇನ್ ಟು ಸೆಪರೇಟ್ ಅಗ್ರಿಮೆಂಟ್ಸ್ ವಿತ್ ಅದರ್ ಪವರ್ಸ್ ಟು ದ ಪ್ರಿಜುಡೈಸ್ ಆಫ್ ದಿಸ್ ಅಲೈನ್ಸ್. ಇತರೆ ಯಾವುದೇ ಒಂದು ರಾಷ್ಟ್ರದೊಂದಿಗೆ ಇದರ ಯಾವುದೇ ಈ ಎರಡೂ ರಾಷ್ಟ್ರಗಳ ಹಿತಾಸಕ್ತಿಗೆ ಧಕ್ಕೆ ಬರುವಂಥ ಒಪ್ಪಂದವನ್ನು ಮಾಡಿಕೊಳ್ಳದಿರುವುದು ಇದರ ಒಂದು ಪ್ರಮುಖವಾದಂಥ ಒಂದು ಷರತ್ತಾಗಿತ್ತು. ಆರ್ಟಿಕಲ್ ಫೈವ್ ದ ಸಿಗ್ನೇಟರೀಸ್ ಪ್ರಾಮಿಸ್ ಟು ಕಮ್ಯುನಿಕೇಟ್ ಫ್ರಾಂಕ್ಲಿ ಆ್ಯಂಡ್ ಫುಲ್ಲಿ ವಿತ್ ಈಚ್ ಅದರ್ ವೆನ್ ಎನಿ ಆಫ್ ದ ಇಂಟ್ರೆಸ್ಟ್ ಅಫೆಕ್ಟೆಡ್ ಬೈ ದಿಸ್ ಟ್ರಿಟಿ ಆರ್ ಇನ್ ಜಿಯೋಪಾರಡಿ. ಯಾವುದಾದ್ರೂ ಈ ಒಂದು ಒಪ್ಪಂದದ ಮೂಲಕ ಎರಡೂ ರಾಷ್ಟ್ರಗಳಿಗೆ ಏನಾದರೂ ಆತಂಕ ಆದರೆ ಏನಾದರೂ ತೊಂದರೆ ಆದರೆ ಅದನ್ನು ಪರಸ್ಪರ ಕೂತು ಮಾತು ನೆಗೋಷಿಯೇಟ್ ಮೂಲಕ ಬಗೆಹರಿಸ್ಕೊಳ್ತಕ್ಕಂಥದ್ದು ಫ್ರಾಂಕ್ಲಿ ಆಗಿ ಅಂದರೆ ತುಂಬ ಮುಕ್ತವಾಗಿ ಅದನ್ನು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತಕ್ಕಂಥದ್ದಾಯಿತು. ಆರ್ಟಿಕಲ್ ಸಿಕ್ಸ್ ಎಕ್ಸ್ಪ್ಲೈನ್ ದಟ್ ಟ್ರಿಟಿ ಟು ಮೇಂಟೈನ್ ಟ್ರಿಟಿ ಟು ರಿಮೈನ್ ಇನ್ ಫೋರ್ಸ್ ಫಾರ್ 5 years ಆ್ಯಂಡ್ ದೆನ್ ಅಟ್ 1 year ನೋಟಿಸ್ ಅನ್ಲೆಸ್ ನೋಟಿಸ್ ವಾಸ್ ಗಿವನ್ ಅಟ್ ದ ಎಂಡ್ ಆಫ್ ದ ಫೋರ್ತ್ ಇಯರ್. ನಾಲ್ಕನೇ ವರ್ಷದಲ್ಲಿ ಅಂಥ ಒಂದು ಅದರ ಪುನಃ ಅದರ ಒಂದು ಒಪ್ಪಂದವನ್ನು ಮುಂದುವರಿಸೋದ್ರ ಸಂಬಂಧಪಟ್ಟಂಗೆ ಒಂದು ನೋಟಿಸ್ ಕೊಡಬೇಕಾಗಿತ್ತು. ಅದು 5 ವರ್ಷಗಳ ಅವಧಿಯ ಒಂದು ಒಪ್ಪಂದ ಆಗಿತ್ತು. ಅದನ್ನು ಇದೇ ರೀತಿ ಇಂಥ ಒಂದು ಒಪ್ಪಂದವನ್ನು 2 ಬಾರಿ 1905 ಇದು ನವೀಕರಣ ಆಯಿತು, ರಿನಿವಲ್ ಆಯಿತು. 1911 ರಿನಿವಲ್ ಆಯಿತು. ಈಗ 5 ವರ್ಷಗಳ ಒಂದು ಒಪ್ಪಂದ ಆಯಿತು. ಆರ್ಟಿಕಲ್ಸ್ 2 and 3 ವರ್ ಮೋಸ್ಟ್ ಕ್ರೂಸಿಯಲ್ ಕನ್ಸರ್ನಿಂಗ್ ವಾರ್ ಆ್ಯಂಡ್ ಮ್ಯೂಚುವಲ್ ಡಿಫೆನ್ಸ್. ಪರಸ್ಪರ ಒಂದು ರಕ್ಷಣೆ ಮತ್ತು ಪರಸ್ಪರರ ಮೇಲಿನ ಯುದ್ಧ, ಪರಸ್ಪರರ ಯುದ್ಧದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ಆರ್ಟಿಕಲ್ 2 ಮತ್ತು 3 ಹೊಂದಿದ್ದು. ದ ಟ್ರಿಟಿ ಲೇಡ್ ಔಟ್ ಆ್ಯನ್ ಅಕ್ನಾಲೆಜ್ಮೆಂಟ್ ಆಫ್ ಜಪಾನೀಸ್ ಇಂಟ್ರೆಸ್ಟ್ ಇನ್ ಕೊರಿಯಾ ವಿಥೌಟ್ ಆಬ್ಲಿಗೇಟಿಂಗ್ ಬ್ರಿಟನ್ ಟು ಹೆಲ್ಪ್ ಶುಡ್ ರೂಸೋ ಜಪಾನೀಸ್ ಕಾನ್ಫ್ಲಿಕ್ಟ್ ಅರೈಸ್ ಆನ್ ದಿಸ್ ಅಕೌಂಟ್. ಏನಾದರೂ ರೂಸೋ ಜಪಾನೀಸ್ ಯುದ್ಧ ಏನ ಸಂಭವಿಸಿದರೆ ಬ್ರಿಟನ್ ಸಹಕಾರವನ್ನು ಕೊಡಬೇಕು. ಅದೇ ಗಳಿಗೆಯಲ್ಲಿ ಕೊರಿಯಾದ ಮೇಲಿನ ತನ್ನ ಒಂದು ಹಿತಾಸಕ್ತಿಗಳನ್ನು ಈ ಮೂಲಕ ಬ್ರಿಟನ್ ಅಂಗೀಕರಿಸುವಂತಹ ಒಂದು ಒಪ್ಪಂದ ಆಗಿತ್ತು. ಆಲ್ದೋ ರಿಟನ್ ಯೂಸಿಂಗ್ ಕೇರ್ಫುಲ್ ಆ್ಯಂಡ್ ಕ್ಲಿಯರ್ ಲ್ಯಾಂಗ್ವೇಜ್ ದ ಟೂ ಸೈಡ್ಸ್ ಅಂಡರ್ಸ್ಟುಡ್ ದ ಟ್ರಿಟಿ ಸ್ಲೈಟ್ಲಿ ಡಿಫರೆಂಟ್ಲಿ. ಬ್ರಿಟನ್ ಸಾ ಇಟ್ ಆಸ್ ಅ ಜೆಂಟಲ್ ವಾರ್ನಿಂಗ್ ಟು ರಷ್ಯಾ ವೈಲ್ ಜಪಾನ್ ವಾಸ್ ಎಂಬೋಲ್ಡೆಂಡ್ ಬೈ ಇಟ್. ಇದರಿಂದ ಬಹಳ ಧೈರ್ಯ ಬಂತು ಜಪಾನ್ಗೆ. ಇದು ಒಂದು ಈ ಮುಂದೆ ದೈತ್ಯ ರಾಷ್ಟ್ರವೊಂದನ್ನು ನಾನು ಎದುರಿಸ್ತೀನಿ, ಯುರೋಪಿನ ರಾಷ್ಟ್ರವೊಂದನ ಮೇಲೆ ಯುದ್ಧವನ್ನು ಮಾಡಿ ನಾನು ಜಯಿಸಬಲ್ಲೆ ಎಂಬ ಒಂದು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಜಪಾನ್ಗೆ ತುಂಬಿದಂಥ ಒಂದು ಒಪ್ಪಂದ ಇದಾಗಿತ್ತು. ಈ ಒಂದು ಒಪ್ಪಂದವನ್ನು ಮಾಡಿಕೊಂಡ ನಂತರನೇ ಜಪಾನ್ 1905 ಸುಲಭವಾಗಿ ಒಂದು ಪ್ರಪಂಚದ ಅತ್ಯಂತ ಒಂದು ದೊಡ್ಡ ಸಾಮ್ರಾಜ್ಯವಾದಂಥ ಯುರೋಪಿನ ರಾಷ್ಟ್ರವಾದಂಥ ಒಂದು ರಷ್ಯಾದ ಜಾರ್ ಚಕ್ರಾಧಿಪತ್ಯದ ರಷ್ಯಾವನ್ನು ಸೋಲಿಸಲು ಸಹಾಯ ಆಗಿದ್ದು ಅದಕ್ಕೆ ಆತ್ಮವಿಶ್ವಾಸ ತುಂಬಿದ್ದು. ರಿನಿವಲ್ ಇನ್ 1905 ಆ್ಯಂಡ್ 1911
ಪ್ರತಿ 5 ವರ್ಷಗಳ ಅವಧಿಯ ಈ ಒಂದು ಒಪ್ಪಂದ 1905 ಮತ್ತು 1911 ಇದು ನವೀಕರಣ ಆಗುತ್ತೆ. ನಂತರ ಅದನ್ನು 1921 ಅವೆರಡು ಈ ಒಪ್ಪಂದ ಮಹತ್ವವನ್ನು ಕಳ್ಕೊಳುತ್ತೆ. ಯಾಕೆಂದರೆ 5 ವರ್ಷದ ಅವಧಿ 1911 ರಿನಿವಲ್ ಆಗಿದ್ದು ಮತ್ತೆ ಅದು ರಿನಿವಲ್ ಆಗಲಿಲ್ಲ. ಹಾಗಾಗಿ ಆ ಒಪ್ಪಂದ ಮಹತ್ವವನ್ನು ಕಳ್ಕೊಂಡು 1923 ವಾಷಿಂಗ್ಟನ್ ಕಾನ್ಫರೆನ್ಸ್ ನಡೆದು ಅಲ್ಲಿ 4 ರಾಷ್ಟ್ರಗಳ ಒಪ್ಪಂದ, 5 ರಾಷ್ಟ್ರಗಳ ಒಪ್ಪಂದ ಮತ್ತು 9 ರಾಷ್ಟ್ರಗಳ ಒಪ್ಪಂದ ಆಗುವ ಮೂಲಕ ಅದು ಅಂತ್ಯ ಆಗುತ್ತೆ. ಇದಿಷ್ಟು ಈ ಒಪ್ಪಂದದ ಆ ಒಂದು ಪ್ರಮುಖವಾದಂಥ ಕರಾರುಗಳು ಮತ್ತು ಈ ಒಪ್ಪಂದದ ಅಗತ್ಯಗಳು ಮತ್ತು ಈ ಒಂದು ಒಪ್ಪಂದದ ಪ್ರಮುಖವಾದಂಥ ಯಾವ್ಯಾವಾಗ ಇದು ನವೀಕರಣ ಆಯಿತು ಅನ್ನೋದ್ರ ಬಗ್ಗೆನ ಮಾಹಿತಿ. ಮುಂದಿನ ತರಗತಿಯಲ್ಲಿ ಈ ಒಪ್ಪಂದದ ಒಂದು ಪರಿಣಾಮಗಳನ್ನು ಏನು, ಇದರಿಂದ ಜಪಾನ್ಗೆ ಯಾವ ರೀತಿಯ ಪರಿಣಾಮ ಆಯಿತು, ಬ್ರಿಟನ್ಗೆ ಯಾವ ರೀತಿಯ ಪರಿಣಾಮ ಆಯಿತು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು